ಐಪಿಎಲ್ ಸೀಸನ್ 13 ರ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ಮತ್ತೆ ಎಸ್ಆರ್ಎಚ್ ತಂಡಗಳು ಇಂದು ಮುಖಾಮುಖಿ ಆಗುತ್ತವೆ. ನಾಲ್ಕು ಸೋಲುಗಳ ನಂತರ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿರೋದು ವಿರಾಟ್ ಪಡೆ. ಮತ್ತೊಂದು ಕಡೆ ಲೀಗ್ ನಲ್ಲಿ ಸಾಲು ಸಾಲು ಗೆಲುವುಗಳನ್ನ ದಾಖಲಿಸಿರುವಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡ ಆರ್ಸಿಬಿ ಎದುರಾಳಿಯಾಗಿ ಇಂದು ಕಣಕ್ಕಿಳಿಯುತ್ತಿದೆ. ಹಾಗಾದ್ರೆ ಉಭಯ ತಂಡಗಳ ಒಂದು ಬಲಬಲ ಯಾವ ರೀತಿ ಇದೆ, ಈ ಹಿಂದಿನ ಪಂದ್ಯಗಳಲ್ಲಿ ಯಾರು ಗೆಲುವು ದಾಖಲಿಸಿದ್ರು, ಯಾರು ಸೋಲು ಅನುಭವಿಸಿದ್ರು, ಹಿಂದಿನ ಪಂದ್ಯದಲ್ಲಿ ಗೆಲ್ಲುವ ಫೇವರೇಟ್ ತಂಡ ಯಾವುದು, ಎಲ್ಲದರ ಡೀಟೇಲ್ಸ್ ನೀಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀಸನ್ 13 ರ ಐಪಿಎಲ್ ಟೂರ್ನಿಯಲ್ಲಿ ಮೊದಲ ಕ್ವಾಲಿಫೈರ್ ನಲ್ಲಿ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ತಂಡ ಈಗಾಗಲೇ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಸದ್ಯ ಫೈನಲ್ ರೇಸ್ ನಲ್ಲಿ ಇನ್ನೂ ಬಾಕಿ ಮೂರು ತಂಡಗಳು ಇವೆ. ಈ ಮೂರು ತಂಡಗಳಲ್ಲಿ ರೋಹಿತ್ ಪಡೆಯ ಎದುರಾಳಿ ಯಾರಾಗ್ತಾರೆ ಅನ್ನೋದು ಇನ್ನ ಎರಡು ಪಂದ್ಯಗಳಲ್ಲಿ ನಿರ್ಧಾರ ಆಗಬೇಕಾಗಿದೆ. ಇಂದಿನ ಪಂದ್ಯದಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ಬೆಂಗಳೂರು ಮತ್ತೆ ಹೈದರಾಬಾದ್ ತಂಡಗಳು ಸೆಣಸುತ್ತಿದ್ದು, ಇಂದು ಸೋಲುವ ತಂಡ ಟೂರ್ನಿಂದ ಹೊರಬಿದ್ರೆ ಗೆಲ್ಲುವ ತಂಡ ಭಾನುವಾರ ನಡೆಯುವಂತಹ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನ ಮಣಿಸಿ ಫೈನಲ್ ಗೆ ಇರಬೇಕಾಗಿದೆ. ಒಂದು ವೇಳೆ ಇಂದು ಗೆದ್ದ ತಂಡ ಕ್ವಾಲಿಫೈರ್ ನಲ್ಲಿ ಎರಡನೇ ಕ್ವಾಲಿಫೈರ್ ನಲ್ಲಿ ಸೋಲು ಅನುಭವಿಸ್ತು ಅಂದ್ರೆ ಡೆಲ್ಲಿ ಫೈನಲ್ ಗೆ ಎಂಟ್ರಿ ನೀಡಲಿದೆ. ಒಟ್ಟಿನಲ್ಲಿ ಈ ಮೂರು ತಂಡಗಳಲ್ಲಿ ಯಾವ ತಂಡ ಫೈನಲ್ ಗೆ ಹೋಗುತ್ತೆ ಅಂತ ಗೊತ್ತಾಗಬೇಕು ಅಂತಂದ್ರೆ ನಾವು ಭಾನುವಾರದವರೆಗೂ ಕಾಯಲೇಬೇಕಾಗಿದೆ. ಇಂದು ಅಬುಧಾಬಿಯಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗುತ್ತಿವೆ. ಈ ಹಿಂದೆ ದುಬೈನಲ್ಲಿ ಉಭಯ ತಂಡಗಳು ಕೂಡ ಮುಖಾಮುಖಿ ಆಗುವ ಮೂಲಕ ಐಪಿಎಲ್ ಅಭಿಯಾನವನ್ನ ಆರಂಭಿಸಿದ್ದು, ಅದಾದ ನಂತರ 14 ಪಂದ್ಯಗಳ ಲೀಗ್ ಹಂತವನ್ನ ಮುಗಿಸಿದ್ದು ಮತ್ತೊಮ್ಮೆ ಎರಡೂ ತಂಡಗಳು ಮುಖಾಮುಖಿಯಾಗುತ್ತಿವೆ. ಹೀಗಾಗಿ ಉಭಯ ತಂಡಗಳ ನಡುವಿನ ಹೋರಾಟ ಹೈ ವೋಲ್ಟೇಜ್ ಪಂದ್ಯವಾಗಿದೆ. ಇನ್ನು ಎರಡೂ ತಂಡಗಳು ಟೂರ್ನಿಯಲ್ಲಿ ಆಡಿರುವಂತಹ 14 ಪಂದ್ಯಗಳಲ್ಲಿ 7 ಗೆಲುವು ಮತ್ತೆ 7 ಸೋಲುಗಳನ್ನು ಅನುಭವಿಸುವ ಮೂಲಕ ಪಾಯಿಂಟ್ ಪಟ್ಟಿಯಲ್ಲಿ 3 ಮತ್ತೆ 4ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ವಿರಾಟ್ ಮತ್ತು ವಾರ್ನರ್ ಪಡೆಯ ಈ ಐಪಿಎಲ್ ಜರ್ನಿಯನ್ನ ನೋಡೋದಾದ್ರೆ ಮೊದಲ 10 ಪಂದ್ಯಗಳಲ್ಲಿ ಆರ್ಸಿಬಿ ತಂಡ 7 ಗೆಲುವುಗಳನ್ನ ದಾಖಲಿಸಿತು. ನಂತರದ 4 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲು ಅನುಭವಿಸಿದ್ರು ಕೂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ದಾಯ್ತು. ಇನ್ನ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ನೋಡೋದಾದ್ರೆ ಮೊದಲು ಆಡಿದಂತಹ 9 ಪಂದ್ಯಗಳಲ್ಲಿ 6 ಸೋಲುಗಳನ್ನು ಅನುಭವಿಸಿ 3-3 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿತು. ಅದಾದ ನಂತರ 5 ಪಂದ್ಯಗಳಲ್ಲಿ 4 ಗೆಲುವು ದಾಖಲಿಸುವ ಮೂಲಕ ಒಟ್ಟಾರೆ 7 ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ನೀಡಿದೆ. ಇನ್ನು ಲೀಗ್ ನ ಕೊನೆಯ ಫಲಿತಾಂಶಗಳನ್ನ ನೋಡೋದಾದ್ರೆ ಸತತವಾಗಿ ಗೆಲುವು ದಾಖಲಿಸಿರುವಂತಹ ವಾರ್ನರ್ ಪಡೆ ಒಂದು ಆತ್ಮವಿಶ್ವಾಸದಿಂದ ಕೂಡಿದೆ. ಇನ್ನು ಆರ್ಸಿಬಿ ಕಳೆದ 4 ಪಂದ್ಯಗಳಲ್ಲಿ ಸೋಲುಗಳ ಮೇಲೆ ಸೋಲು ಅನುಭವಿಸಿದ್ದು ಆರ್ಸಿಬಿಗೆ ಒಂದು ಆತಂಕ ಇದೆ ಅಂತ ಹೇಳಬಹುದು. ಆದರೂ ಕೂಡ ಆರ್ಸಿಬಿಯನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಆರ್ಸಿಬಿ ಆಟಗಾರರು ತಿರುಗಿ ಬೀಳುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಹೀಗಾಗಿ ಇಂದಿನ ಪಂದ್ಯ ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕಿದೆ. 4 ಸೋಲುಗಳಿಂದ ಕಂಗೆಟ್ಟಿರುವ ಆರ್ಸಿಬಿ ತಂಡ ಒಂದು ಗೆಲುವಿನ ಮುಖವನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಿದೆ. ಆ ಗೆಲುವು ಇಂದು ಸಿಕ್ತು ಅಂತಂದ್ರೆ ವಾರ್ನರ್ ಪಡೆ ಟೂರ್ನಿಯಿಂದ ಹೊರಗೆ ಬೀಳೋದು ಕನ್ಫರ್ಮ್. ಇನ್ನು ಈ ಸರಿ ಕಪ್ ನಮ್ದೇ ಎನ್ನುತ್ತಿರುವಂತಹ ಆರ್ಸಿಬಿ ಆಟಗಾರರಿಗೆ ನಿಜವಾದ ಚಾಲೆಂಜ್ ಶುರುವಾಗದೆ ಇಲ್ಲಿಂದ ಈ ಪಂದ್ಯದಲ್ಲಿ ಇವತ್ತಿನ ಪಂದ್ಯದಲ್ಲಿ ಎಲ್ಲ ಆಟಗಾರರು ಕೂಡ ಉತ್ತಮವಾದ ಪ್ರದರ್ಶನ ನೀಡುವ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡಬೇಕಾಗಿದೆ. ಕಳೆದ 4 ಪಂದ್ಯಗಳಲ್ಲಿ ಆರ್ಸಿಬಿಗೆ ಬ್ಯಾಟಿಂಗ್ ಸಂಪೂರ್ಣವಾಗಿ ಕೈಕೊಟ್ಟಿದೆ. ದೇವಿದತ್ ಪಡಿಕಲ್ ಅವರು ಒಬ್ಬರು ಸ್ಥಿರ ಪ್ರದರ್ಶನವನ್ನ ನೀಡುತ್ತಿರುವುದನ್ನ ಬಿಟ್ಟರೆ ನಾಯಕ ವಿರಾಟ್ ಕೊಹ್ಲಿ, ಎಬಿ ಡಿವಿಲಿಯರ್ಸ್ ಸೇರಿದಂತೆ ಇತರ ಯಾವೊಬ್ಬ ಬ್ಯಾಟ್ಸ್ಮನ್ ಗಳು ಕೂಡ ಒಂದು ಸ್ಥಿರವಾದ ಪ್ರದರ್ಶನವನ್ನ ನೀಡುತ್ತಿಲ್ಲ. ಹೀಗಾಗಿಯೇ ತಂಡ ಬ್ಯಾಕ್ ಟು ಬ್ಯಾಕ್ 4 ಸೋಲುಗಳನ್ನ ಅನುಭವಿಸಿದ್ದು ನಮಗೆಲ್ಲ ಗೊತ್ತೇ ಇದೆ. ಮುಖ್ಯವಾಗಿ ಆರ್ಸಿಬಿ ಸ್ಲಾಗ್ ಓವರ್ ಗಳಲ್ಲಿ ರನ್ ಕೊರತೆಯನ್ನ ಅನುಭವಿಸುತ್ತಿದೆ. ಇಲ್ಲಿ ಒಂದು ಬಿರುಸಿನ ಒಂದು ಆಟ ಇಲ್ಲಿ ಮೂಡಿ ಬರ್ತಾ ಇರೋದು ಆರ್ಸಿಬಿ ತಂಡದ ಸೋಲಿಗೆ ಕಾರಣನೂ ಆಗ್ತಾ ಇದೆ. ಸದ್ಯ ಆರ್ಸಿಬಿ ಸ್ಲಾಗ್ ಓವರ್ ಗಳಲ್ಲಿ ಮುಂಬೈ ಮಾದರಿಯಲ್ಲಿ ರನ್ ಕೊಳ್ಳೆ ಹೊಡಿಬೇಕಾಗಿದೆ. ಸ್ಲಾಗ್ ಓವರ್ ಗಳಲ್ಲಿ ಕ್ರೀಸ್ ಗೆ ಬರುವಂತಹ ಕ್ರಿಸ್ ಮೋರಿಸ್ ಇರ್ಬೋದು, ವಾಷಿಂಗ್ಟನ್ ಸುಂದರ್ ಇರ್ಬೋದು, ಶಿವಂ ದೂಬೆ ಇರ್ಬೋದು, ಒಂದು ಜವಾಬ್ದಾರಿಯುತವಾದಂತಹ ಒಂದು ಆಟವನ್ನ ಪ್ರದರ್ಶನ ನೀಡುವ ಜೊತೆಗೆ ತಂಡದ ಮೊತ್ತವನ್ನ ಕೂಡ ಇಮ್ಮಡಿಗೊಳಿಸುವತ್ತ ಗಮನ ಹರಿಸಬೇಕಾಗಿದೆ. ಇನ್ನ ಬೌಲಿಂಗ್ ವಿಭಾಗದಲ್ಲಿ ನೋಡೋದಾದ್ರೆ ಕ್ರಿಸ್ ಮೋರಿಸ್ ಅವರ ಬೌಲಿಂಗ್ ದಾಳಿ ಪಂದ್ಯದಿಂದ ಪಂದ್ಯಕ್ಕೆ ಕುಸಿತಾ ಇದೆ. ಇವರ ಜೊತೆಗೆ ಉಡಾನ, ಸಿರಾಜ್ ಮತ್ತೆ ಸೈನಿ ಕೂಡ ಒಂದು ವೇಗದ ದಾಳಿಯನ್ನ ಪರಿಣಾಮಕಾರಿಯಾಗಿ ನಡೆಸಬೇಕಾಗಿದೆ. ಇನ್ನ ಸ್ಪಿನ್ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಎಂದಿನಂತೆ ಯಜುವೇಂದ್ರ ಚಹಲ್ ಅವರು 20 ವಿಕೆಟ್ ಗಳನ್ನ ಪಡೆದಿದ್ದಾರೆ ಈ ಟೂರ್ನಲ್ಲಿ. ಈ ಮೂಲಕ ಆರ್ಸಿಬಿ ತಂಡದ ಟ್ರಂಪ್ ಕಾರ್ಡ್ ನಾನೇ ಎನ್ನುವುದನ್ನ ಮತ್ತೆ ನಿರೂಪಿಸಿದ್ದಾರೆ.
ಇನ್ನ ಲೀಗ್ ನಲ್ಲಿ ಹ್ಯಾಟ್ರಿಕ್ ಗೆಲುವುಗಳನ್ನ ದಾಖಲಿಸಿರುವಂತ ಸನ್ರೈಸರ್ಸ್ ಹೈದರಾಬಾದ್ ತಂಡ ಆತ್ಮವಿಶ್ವಾಸದಿಂದ ಕೂಡಿದೆ. ಅದರಲ್ಲೂ ಕೂಡ ಓಪನರ್ ಗಳಾದಂತ ಡೇವಿಡ್ ವಾರ್ನರ್ ಮತ್ತೆ ವೃದ್ಧಿಮಾನ್ ಸಹ ಜೋಡಿ ಅದ್ಭುತವಾದಂತ ಪ್ರದರ್ಶನವನ್ನ ನೀಡಿದೆ. ಕಳೆದ ಮೂರು ಪಂದ್ಯಗಳಲ್ಲೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಧ್ಯಮ ಕ್ರಮಾಂಕ ಪರೀಕ್ಷೆಗೆ ಒಡ್ಡಿಕೊಂಡಿಲ್ಲ. ಹಾಗಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಓಪನರ್ಸ್ ಗಳನ್ನ ಆದಷ್ಟು ಬೇಗ ಪೆವಿಲಿಯನ್ ಗೆ ಕಳಿಸಿದ್ರೆ ಆರ್ ಸಿ ಬಿ ಅರ್ಧ ಪಂದ್ಯ ಗೆದ್ದಂತೆ ಅಂತ ಹೇಳಬಹುದು. ಇನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಶಕ್ತಿ ಅಂತಂದ್ರೆ ಕೇನ್ ವಿಲಿಯಮ್ಸನ್ ಮತ್ತೆ ಮನೀಶ್ ಪಾಂಡೆ ಇವರಿಬ್ಬರು ಕೂಡ ಒಂದು ಉತ್ತಮವಾದಂತ ಬ್ಯಾಟಿಂಗ್ ನಡೆಸುವಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಇವರನ್ನು ಕಟ್ಟಿಹಾಕುವಲ್ಲಿ ಆರ್ ಸಿ ಬಿ ಬೌಲರ್ ಗಳು ವಿಶೇಷ ತಂತ್ರಗಳನ್ನ ರೂಪಿಸಲೇಬೇಕು. ಇನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬೌಲಿಂಗ್ ವಿಭಾಗವನ್ನು ನೋಡೋದಾದ್ರೆ ತಂಡದ ಟ್ರಂಪ್ ಕಾರ್ಡ್ ಬೌಲರ್ ರಶೀದ್ ಖಾನ್, ಈ ರಶೀದ್ ಖಾನ್ ಅವರಿಗೆ ಶಹಬಾದ್ ನದೀಮ್ ಅವರು ಒಂದು ಉತ್ತಮವಾದಂತ ಸಾಥ್ ನೀಡುತ್ತಿದ್ದಾರೆ. ಇನ್ನ ವೇಗದ ದಾಳಿಯನ್ನು ನೋಡೋದಾದ್ರೆ ಟಿ ನಟರಾಜನ್ ಜೊತೆಗೆ ಸಂದೀಪ್ ಶರ್ಮಾ ಮತ್ತೆ ಹೋಲ್ಡರ್ ಒಂದು ಅದ್ಭುತವಾದಂತ ಬೌಲಿಂಗ್ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಇನ್ನು ಲೀಗ್ ಹಂತದಲ್ಲಿ ಎರಡು ತಂಡಗಳ ಮುಖಾಮುಖಿಯಲ್ಲಿ ಯಾರು ಗೆಲುವು ಯಾರು ಸೋಲು ದಾಖಲಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ ಪ್ರಥಮ ಮುಖಾಮುಖಿ ನಡೆದಿದ್ದು ದುಬೈನಲ್ಲಿ. ಆ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ 10 ರನ್ಗಳ ಒಂದು ಗೆಲುವನ್ನ ದಾಖಲಿಸಿತು. ನಂತರ ಶಾರ್ಜಾದಲ್ಲಿ ನಡೆದಂತಹ ಪಂದ್ಯದಲ್ಲಿ ಆರ್ ಸಿ ಬಿ ವಿರುದ್ಧ ವಾರ್ನರ್ ಪಡೆ 5 ವಿಕೆಟ್ಗಳ ಗೆಲುವು ದಾಖಲಿಸಿತು. ಹೀಗಾಗಿ ಉಭಯ ತಂಡಗಳು ಈ ಟೂರ್ನಿಯಲ್ಲಿ ಪರಸ್ಪರ ಒಂದು ಗೆಲುವು ಒಂದು ಸೋಲುಗಳನ್ನ ಅನುಭವಿಸಿವೆ. ಇನ್ನ ಉಭಯ ತಂಡಗಳ ಪರವಾಗಿ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವಂತಹ ಬ್ಯಾಟ್ಸ್ಮನ್ ಗಳು ಯಾರು, ಬೌಲರ್ ಗಳು ಯಾರು ಅತಿ ಹೆಚ್ಚು ವಿಕೆಟ್ ಗಳನ್ನ ಪಡೆದಿದ್ದಾರೆ ಅಂತ ನಾವು ನೋಡೋದಾದ್ರೆ ಸನ್ರೈಸರ್ಸ್ ಹೈದರಾಬಾದ್ ಪರ ಡೇವಿಡ್ ವಾರ್ನರ್ 529 ರನ್ ಗಳನ್ನ ಕಲೆ ಹಾಕಿದ್ರೆ ಮನೀಶ್ ಪಾಂಡೆ 380 ರನ್ ಗಳನ್ನ ಕಲೆ ಹಾಕಿದ್ದಾರೆ. ಅವರ ನಂತರದಲ್ಲಿ ವೃದ್ಧಿಮಾನ್ ಸಹ ಆಡಿರುವ ಕೆಲವೇ ಕೆಲವು ಪಂದ್ಯಗಳಿಂದ 214 ರನ್ ಗಳನ್ನ ಕಲೆ ಹಾಕಿದ್ದಾರೆ. ಇನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿರೋದು ಯಾರು ಅಂತ ನೋಡೋದಾದ್ರೆ ದೇವಿದತ್ ಪಡಿಕಲ್ 472 ರನ್ ಗಳನ್ನ ಕಲೆ ಹಾಕಿದ್ದಾರೆ. ಅವರ ನಂತರದ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ 460 ಮತ್ತೆ ಎ ಬಿ ಡಿವಿಲಿಯರ್ಸ್ 398 ರನ್ ಗಳನ್ನ ಕಲೆ ಹಾಕಿದ್ದಾರೆ. ಇನ್ನ ಬೌಲಿಂಗ್ ನಲ್ಲಿ ಆರ್ ಸಿ ಬಿ ಪರ ಚಹಲ್ 20, ಕ್ರಿಸ್ ಮೋರಿಸ್ 11 ಮತ್ತೆ ಸಿರಾಜ್ 9 ವಿಕೆಟ್ ಗಳನ್ನ ಪಡೆದಿದ್ರೆ ಸನ್ರೈಸರ್ಸ್ ಹೈದರಾಬಾದ್ ಪರ ರಶೀದ್ ಖಾನ್ 19, ಟಿ ನಟರಾಜನ್ 14 ಮತ್ತು ಸಂದೀಪ್ ಶರ್ಮಾ 13 ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಇವತ್ತು ಗೆಲುವು ದಾಖಲಿಸುವ ತಂಡ ಭಾನುವಾರ ನಡೆಯುವಂತಹ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ ಡೆಲ್ಲಿ ತಂಡದ ವಿರುದ್ಧ ಸೆಣಸಬೇಕಾಗುತ್ತೆ. ಇನ್ನು ಇವತ್ತು ಸೋಲು ಅನುಭವಿಸುವಂತಹ ತಂಡ ಟೂರ್ನಿಯಿಂದ ಹೊರಬೀಳಬೇಕಾಗುತ್ತೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆಲುವು ದಾಖಲಿಸುತ್ತಾ ಕ್ವಾಲಿಫೈರ್ 2ಕ್ಕೆ ಹೋಗುತ್ತಾ ಈ ಸರಿ ಕಪ್ ಗೆಲ್ಲುತ್ತಾ, ಈ ಬಗ್ಗೆ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.